10+3 ಫಾರ್ಮುಲಾದ ಅಡಿಯಲ್ಲಿ ನಾಳೆ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇದೆ. ಆದರೆ ಗೆದ್ದ ಶಾಸಕರಲ್ಲಿ ಕುಮಟಳ್ಳಿಗೆ ಸಚಿವ ಸ್ಥಾನ ಇಲ್ಲ. ಗೆದ್ದ ಶಾಸಕರಲ್ಲಿ ಮಹೇಶ್ ಕುಮಟಳ್ಳಿಗೆ ಸಚಿವ ಸ್ಥಾನ ಇಲ್ಲ. ಉಮೇಶ್ ಕತ್ತಿ, ಅರವಿಂದ ಲಿಂಬಾವಳಿಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಸಿಪಿ ಯೋಗೇಶ್ವರ್ಗೂ ಕೂಡ ಕ್ಯಾಬಿನೆಟ್ ಸೇರುವ ಭಾಗ್ಯ ಸಿಗ್ತಾ ಇದೆ. ಹಾಗಾಗಿ ಇವತ್ತೇ ರಾಜ್ಯಪಾಲರಿಗೆ ಪಟ್ಟಿಯನ್ನು ಸಲ್ಲಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಇನ್ನು ಹೊಸದಾಗಿ ಮಂತ್ರಿ ಆಗ್ತಾ ಇರುವವರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತಕ್ಕಂಥ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತೀವಿ. ಯಡಿಯೂರಪ್ಪ ಸರ್ಕಾರ ಸೇರುವ ಹೊಸ ಸಚಿವರಿಗೆ ಯಾವ್ಯಾವ ಖಾತೆಗಳು ಅಂತಕ್ಕಂಥ ಪ್ರಶ್ನೆ, ಯಾವ್ಯಾವ ಸಚಿವರಿಗೆ ಯಾವೆಲ್ಲ ಇಲಾಖೆಗಳ ಜವಾಬ್ದಾರಿ ಸಿಗುತ್ತೆ, ದೊಡ್ಡ ದೊಡ್ಡ ಖಾತೆಗಳು ಯಾರ್ಯಾರ ಪಾಲಾಗುತ್ತೆ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಸೊ ನಾಳೆ ಇವರೆಲ್ಲರೂ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಇವರಿಗೆ ಖಾತೆ ಹಂಚಿಕೆ ಆಗುತ್ತೆ. ಪಬ್ಲಿಕ್ ಟಿವಿ ಬಳಿ ಆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಇದೆ. ಸೊ ಅದನ್ನು ಕೂಡ ನಾವು ನೋಡೋಣ. ಹಾಗಾದರೆ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳು ಸಿಗುವಂತಹ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ರಮೇಶ್ ಜಾರಕಿಹೊಳಿ ಅವರು ಇಷ್ಟಪಟ್ಟಂತೆ ಅವರಿಗೆ ಜಲಸಂಪನ್ಮೂಲ ಖಾತೆಗೆ ಸಿಗುತ್ತೆ ಅಂತಕ್ಕಂಥ ಮಾಹಿತಿ ಮೂಲಗಳ ಪ್ರಕಾರ ನಮಗೆ ಸಿಗ್ತಾ ಇದೆ. ಹಾಗೆಯೇ ಎಸ್ ಟಿ ಸೋಮಶೇಖರ್ ಅವರಿಗೆ ಸಹಕಾರ ಖಾತೆ ಸಿಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಇನ್ನು ಬೈರತಿ ಬಸವರಾಜು ಅವರಿಗೆ ನಗರಾಭಿವೃದ್ಧಿ ಇಲಾಖೆ ಸಿಗಬಹುದು ಅಂತಕ್ಕಂಥ ಒಂದು ಮಾಹಿತಿ. ಬಿ ಸಿ ಪಾಟೀಲ್ ಅವರಿಗೆ ಅರಣ್ಯ ಇಲಾಖೆ ಸಿಗುತ್ತೆ. ಆನಂದ್ ಸಿಂಗ್ ಅವರಿಗೆ ಯುವಜನ ಕ್ರೀಡಾ ಮತ್ತು ಕೌಶಲ್ಯಾಭಿವೃದ್ಧಿ ಸಿಗಬಹುದು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಇನ್ನು ಮಹಾಲಕ್ಷ್ಮೀ ಲೇಔಟ್ನ ಶಾಸಕ ಗೋಪಾಲಯ್ಯ ಅವರಿಗೆ ಕಾರ್ಮಿಕ ಇಲಾಖೆ, ಶಿವರಾಮ್ ಹೆಬ್ಬಾರ್ ಅವರಿಗೆ ಪೌರಾಡಳಿತ ಇಲಾಖೆ, ಶ್ರೀಮಂತ್ ಪಾಟೀಲ್ ಅವರಿಗೆ ತೋಟಗಾರಿಕೆ ಇಲಾಖೆ ಮತ್ತು ಸಕ್ಕರೆ ಇಲಾಖೆ, ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವೈದ್ಯಕೀಯ ಶಿಕ್ಷಣ, ನಾರಾಯಣಗೌಡರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ, ಉಮೇಶ್ ಕತ್ತಿ ಅವರಿಗೆ ಕೃಷಿ, ಅರವಿಂದ ಲಿಂಬಾವಳಿ ಅವರಿಗೆ ಸಮಾಜ ಕಲ್ಯಾಣ ಮತ್ತು ಸಿ ಪಿ ಯೋಗೇಶ್ವರ್ ಅವರಿಗೆ ಸಣ್ಣ ನೀರಾವರಿ ಮತ್ತು ರೇಷ್ಮೆ ಇಲಾಖೆ ಸಿಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ.